ನಂಬಿದವರ ಮನೆಯಲ್ಲಿ ತುಂಬಿ ತುಳುಕಾಡು ಬಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ ಮಂಟೇದ ಲಿಂಗಯ್ಯ ನೀವೇ ಬನ್ನಿ ಪರಂಜ್ಯೋತಿ ನನ್ನಪ್ಪ ಕಂಡಾಯದ ಒಡೆಯ ಆಕಾಶ ಭೂಮಿ ಆದಿ ಮಾಡಬೇಕು ಅಂತ ಪರಂಜ್ಯೋತಿ ನನ್ನ ಗುರು ಕೆಸರೆ ಒಳಗೆ ಸ್ವಾಮಿ ತವರೆ ಹೂವಿನ ಒಳಗೆ ಎಳೆ ನಾಗರದವನ ಮರಿಯಾಗಿ ಸೇರಕಂಡು ನನ್ನ ಗುರು ಗದಗದನೆ ನಾರಿ ಅರಿವಂತ ಭೂಮಿಯ ಅದಗೂಡಿ ನನ್ನಪ್ಪ ಭೂಮಿ ಗಟ್ಟಿ ಮಾಡಬೇಕು ಅಂತ ಪರಂಜ್ಯೋತಿ ನನ್ನ ಗುರು ಜಲಕ್ಕೆ ಜಾಂಬವ ಕೊಂದು ಮಿದಿಲಿಟ್ಟ ಕಡೆ ಸ್ವಾಮಿ ಬೆಳ್ಳಿ ಮಣ್ಣ ಸೃಷ್ಟಿ ಮಾಡವರೆ ರಕ್ತ ಇಟ್ಟ ಕಡೆ ನನ್ನ ಗುರು ಕೆಂಪು ಮಣ್ಣು ಸೃಷ್ಟಿ ಮಾಡವರೆ ತೊಳ್ಳೆ ಇಟ್ಟ ಕಡೆ ನನ್ನ ಗುರು ಕಲ್ಲ ಮಣ್ಣು ಸೃಷ್ಟಿ ಮಾಡವರೆ ಇಲಿ ಇಟ್ಟ ಕಡೆ ನನ್ನಪ್ಪ ಕಪ್ಪು ಮಣ್ಣು ಸೃಷ್ಟಿ ಮಾಡವರೆ ಮೂಳೆ ಇಟ್ಟ ಕಡೆ ನನ್ನ ಗುರು ಬೆಟ್ಟ ಗುಡ್ಡ ಸೃಷ್ಟಿ ಮಾಡಿ ಅರಿವಂತ ಸಮುದ್ರವನ್ನ ಅಂಗೈಯಲ್ಲಿ ತಡೆಗಟ್ಟಿ ಭೂಮಿಯ ಗಟ್ಟಿ ಮಾಡಿ ದರೆಯನ್ನು ಸೃಷ್ಟಿ ಮಾಡಿದಕ್ಕೋಸ್ಕರವಾಗಿ ದರೆಗೆ ದೊಡ್ಡವರು ಅಂತ ನಾಮಕರಣವಾಯಿತಲ್ಲ ಸಿದ್ದಯ್ಯ ಸ್ವಾಮಿ ಬನ್ನಿ ಗುರುದೇವ ಲಿಂಗಯ್ಯ ನೀವೇ ಬನ್ನಿ ಮಂಟೇದ ಪರಂಜ್ಯೋತಿ ನನ್ನಪ್ಪ ಕಂಡಾಯದ ಮಾಮೂರ್ತಿ ಸ್ವಾಮಿಯವರು ಹರಿವಂತ ಸಮುದ್ರವನ್ನು ಅಂಗೈಯಲ್ಲಿ ತಡೆಗಟ್ಟಿ ಜಲಕ್ಕೆ ಜಾಂಬುವನ್ನು ಸಮ್ಮಾನವನ್ನು ಮಾಡಿ ಈಲಿಟ್ಟ ಕಡೆ ಕಪ್ಪಣ್ಣು ಮೆದುಲಿಟ್ಟ ಕಡೆ ಬೆಳೆ ಮಣ್ಣು ಕರಳಿಟ್ಟ ಕಡೆ ಸ್ವಾಮಿಯವರು ತೊಳ್ಳೆ ಇಟ್ಟ ಕಡೆ ಕರಳ ಮಣ್ಣು ಮೆದುಲಿಟ್ಟ ಕಡೆ ಬೆಳೆ ಮಣ್ಣು ರಕ್ತ ಇಟ್ಟ ಕಡೆ ಕೆಂಪು ಮಣ್ಣು ಮೂಳೆ ಮುಸುರು ಇಟ್ಟ ಕಡೆ ಎಲ್ಲ ಹಟ್ಟಬೆಟ್ಟ ಗುಡ್ಡಗಳನ್ನು ಸೃಷ್ಟಿ ಮಾಡಿ ಪರಂಜ್ಯೋತಿಯವರು ದಡದ ಮೇಲೆ ಬಂದು ನಿಂತಿದಕ್ಕೋಸ್ಕರವಾಗಿ ದರೆಯನ್ನು ಸೃಷ್ಟಿ ಮಾಡಿದಕ್ಕೋಸ್ಕರವಾಗಿ ದರೆಗೆ ದೊಡ್ಡವರು ಅಂತೇಳಿ ನಾಮಾಂಕಿತವನ್ನು ಪಡ್ಕೊಂಡಿದ್ದಾರೆ ಕಂಡಾಯದ ಒಡೆಯ ಪರಂಜ್ಯೋತಿ. ಆವಾಗ ಜ್ಯೋತಿ ಲಿಂಗಪ್ಪ ನಿಂತಿರಬೇಕಾದರೆ ಆದಿಶಕ್ತಿಯ ಕಡೆಯಿಂದ ಬಂದಿದ್ದಾಳೆ. ಕಾಮ ಕ್ರೋಧ ಮದ ಮಶ್ಚರ್ಯ ಮೋಹ ಲೋಭ ಅನ್ನತಕ್ಕಂಥದ್ದು ತುಂಬಿ ತುಳುಕಾಡ್ತಿರುವುದಂತೆ. ಅಯ್ಯ, ನನ್ನನ್ನು ಮದುವೆ ಆಗು, ನನಗೆ ಸುಖವನ್ನು ಕೊಡು, ನನ್ನನ್ನು ಆಲಂಗಿಸು ಅಂತೇಳಿ ದರೆಗೆ ದೊಡ್ಡವರನ್ನು ಕೇಳಿದಾಗ, ಅಮ್ಮ ನಾನು ಹೆಣ್ಣನ್ನು ತೊರೆದವನು ಮಣ್ಣನ್ನು ತೊರೆದವನು, ನಾನು ಹೆಣ್ಣನ್ನು ಮೋಸೋದಕ್ಕೆ ಸಾಧ್ಯವಿಲ್ಲ, ತಕೋ ಅಂತೇಳಿ ಸ್ವಾಮಿಯವರು ಮೂರಿಡಿ ಧೂಳನ್ನು ಕೊಟ್ಟರಂತೆ. ಇದರಲ್ಲಿ ಮೂರು ಜನ ಸೃಷ್ಟಿಯಾಗ್ತಾರೆ,
ನೀನು ಯಾರನ್ನಾದರೂ ಬೇಕಾದ್ರೆ ಮದುವೆ ಮಾಡ್ಕೊ ಅಂತೇಳಿ ಕಂಡಾಯದ ಬಡೆಯ ಕೊಟ್ಟಿರ್ತಕ್ಕಂಥ ಧೂಳ್ತವನ್ನು ತಕ್ಕೊಂಡು ಹೋಗಿ ಯಾವಾಗ ಮಂತ್ರಿಸಿಟ್ಟರು ಮೊದಮೊದಲಾಗಿ ಸ್ವಾಮಿಯವರು ಈಶ್ವರನ ಪಡೆದಿದ್ದಾಳೆ ಆ ತಾಯಿ ಆದಿಶಕ್ತಿ ನನ್ನನ್ನು ಪಡೆದಂಥ ವಿಚಾರವೇನಮ್ಮ ಅಂತ ಹೇಳಿದಾಗ ಬಾ ನನ್ನನ್ನು ಮದುವೆ ಆಗು ನನ್ನನ್ನು ಆಲಂಗಿಸು ನನ್ನನ್ನು ಪ್ರೀತಿಸು ನನ್ನ ಆಸೆಯನ್ನು ಈಡೇರಿಸು ಅವ್ವ ನೀನು ಪಡೆದಂಥ ತಾಯಿ ನಿನ್ನನ್ನು ಮದುವೆ ಆಗೋದು ಸರಿಲ್ಲ ತಾಯಿ ಮದುವೆ ಆಗೋದು ನ್ಯಾಯವಲ್ಲ ನಾನು ನಿನ್ನನ್ನು ಮದುವೆ ಆಗಲ್ಲ ಅಂತ ಹೇಳಿದಾಗ ಎಲ್ಲ ಎಲ್ಲವೋ ಪರಮ ಪಾಪಿ ನನ್ನನ್ನು ಮದುವೆ ಆಗು ಅಂತ ಹೇಳಿದರೆ ಮದುವೆ ಆಗಲ್ಲ ಅಂತ ಕೇಳ್ತಾ ಇದ್ದೀಯ ಅಂಥೇಳಿ ತಾಯಿ ಉರಿ ನೇತ್ರವನ್ನು ಬಿಟ್ಟು ಈಶ್ವರನ್ನ ಸುಟ್ಟು ಬೂದಿ ಮಾಡಿಬಿಟ್ಲಂತೆ. ಆಮೇಲೆ ಬ್ರಹ್ಮನನ್ನು ಪಡೆದಿದ್ದಾಳೆ. ಅಮ್ಮ ನನ್ನ ಪಡೆದಂಥ ವಿಚಾರವೇನು? ಅಯ್ಯ ನನ್ನನ್ನು ಮದುವೆ ಆಗು ನನ್ನನ್ನು ಆಲಂಗಿಸು ನನ್ನನ್ನು ಪ್ರೀತಿಸು ನನ್ನ ಆಸೆಯನ್ನು ಈಡೇರಿಸಪ್ಪ ಅಂತ ಹೇಳಿದಾಗ ಅಮ್ಮ ಪಡೆದಂಥವಳು ನೀನು ನಿನಗೆ ಮಗ ನಾನು ನಿನ್ನನ್ನು ಮದುವೆ ಆಗೋದು ನ್ಯಾಯವೇ ಸರಿಯವೇ ಇದು ಧರ್ಮವೇ ನನ್ನ ಮನಸ್ಸು ಒಪ್ತಾ ಇಲ್ಲ ಕಣಮ್ಮ ಅಂತ ಹೇಳಿದಾಗ ನೀನು ಹೀಗೆ ಅಂತ ಇದೀಯ ಅಂಥೇಳಿ ತನ್ನ ಉರಿ ನೇತ್ರವನ್ನು ಬಿಟ್ಟು ಆ ಬ್ರಹ್ಮನನ್ನು ಸುಟ್ಟು ಭಸ್ಮ ಮಾಡಿದ್ದಾಳೆ. ಆವಾಗ ವಿಷ್ಣುವನ್ನು ಪಡೆದು ಏನಮ್ಮ ನನ್ನನ್ನು ಪಡೆದಂಥ ವಿಚಾರ ಅಂತ ಹೇಳಿದಾಗ ನನ್ನನ್ನು ಪ್ರೀತಿಸು ನನ್ನನ್ನು ಮದುವೆ ಆಗಯ್ಯ ನನ್ನನ್ನು ಆಲಂಗಿಸು ಅಂತ ಹೇಳಿದಾಗ ನಿನ್ನ ಎಡಬಲ ಇದೆಯಲ್ಲ ಬೂದಿಗುಡ್ಡೆ ಏನವ್ವ ಅಂದ್ರಂತೆ ಇವನು ಈಶ್ವರ ಇವನು ಬ್ರಹ್ಮ ನಿನ್ನಾಗಿ ಪಡೆದಿದ್ದಿ ನಿನ್ನಾಗಿ ಮದುವೆ ಆಗಲ್ಲ ಅಂತ ಹೇಳಿದ್ರು ಅವನ ಸುಟ್ಟು ಬೂದಿ ಮಾಡಿದ್ದೀನಿ ಕಣಪ್ಪ ಅಂತ ಹೇಳಿದಾಗ ಈಗ ನಾನು ಮದುವೆ ಆಗಲ್ಲ ಅಂದ್ರೆ ಏನು ಮಾಡ್ತೀವ ಅಂದ್ರಂತೆ ನಿಮ್ಮ ಮೂರು ಜನನು ಒಂದೇ ಸಾರಿ ಸುಟ್ಟಾಕ್ಬಿಡ್ತೀನಿ ಅಂದ್ರಂತೆ. ನೋಡ್ದ ಮದುವೆ ಆಗಲ್ಲ ಅಂದ ಮಾತ್ರಕ್ಕೆ ನಾನು ಸುಟ್ಟಾಕ್ತೀನಿ ಅಂತ ಹೇಳ್ತಾ ಇದೆಯಲ್ಲ ಅವರಿಬ್ಬರನ್ನು ಪಡಿ ನಾನು ಮದುವೆ ಆಯ್ತೀನಿ ಅಂತ ಹೇಳಿದ್ರಂತೆ ಆ ವಿಷ್ಣು ಸ್ವಾಮಿಯವರು ನಾರಾಯಣ. ಆವಾಗ ಇಬ್ಬರನ್ನು ಪಡೆದ್ರಂತೆ. ಪಡೆದಾಗ ಈಗ ನಾನು ನಿನ್ನನ್ನು ಮದುವೆ ಆಯ್ತೀನಿ. ಸಂಸಾರದಲ್ಲಿ ಒಂದು ಮಾತು ಬರ್ತವೆ, ಒಂದು ಕತೆ ಬರ್ತವೆ, ಒಂದು ಜಗಳನೇ ಬರ್ತದೆ. ಕೋಪದಲ್ಲಿ ನೀನು ನನ್ನನ್ನು ಸುಟ್ಟು ಭಸ್ಮ ಮಾಡಿಬಿಟ್ರೆ ನೀನು ವಿಧವೆ ಆಗ್ಬಿಡ್ತೀಯ. ನಿನ್ನಲ್ಲಿರ್ತಕ್ಕಂಥ ಉರಿ ನೇತ್ರವನ್ನು ಯಾರು ಫಸ್ಟ್ ಪಡೆದೆಯೋ ಆ ಫಸ್ಟ್ ಪಡೆದಂಥವರಿಗೆ ಕೊಟ್ಬಿಡುವಂತ ಅಂತ ಹೇಳಿದಾಗ ಈ ವಿಷ್ಣು ಹೇಳೋದು ನಿಜ ಅಂಥೇಳಿ ಉರಿ ನೇತ್ರವನ್ನು ಸ್ವಾಮಿ ಪರಮೇಶ್ವರನು ಕೊಟ್ಟಾಗ ಪರಮೇಶ್ವರ ಮೂರು ಕಣ್ಣು ಧರಿಸಿದಂಥ ಆ ಪರಮೇಶ್ವರ ಮುಕ್ಕಣ್ಣನಾದರಂತೆ ಆ ಜಗತ್ತನ್ನು ಸೃಷ್ಟಿ ಮಾಡ್ತಕ್ಕಂಥ ಜಗದೀಶ್ವರ ಮುಕ್ಕಣ್ಣೇಶ್ವರನಾಗಿ. ಆವಾಗ ಏನು ನೋಡ್ತಾ ಇದೀಯಾ ಪರಮೇಶ್ವರ ಸುಟ್ಟು ಭಸ್ಮ ಮಾಡುವಂತ ಹೇಳಿದಾಗ ಅವಳು ಕೊಟ್ಟಂಥ ಉರಿ ನೇತ್ರವನ್ನು ಬಿಟ್ಟು ಆ ತಾಯಿ ಆದಿಶಕ್ತಿಯನ್ನು ಸುಟ್ಟು ಭಸ್ಮ ಮಾಡಿ ನೀನು ಮುಂದೆ ಬೂದಿಯೇವಿ ಆಗಿಬಿಟ್ಟು ನಾನು ನಾಳೆ ನಾರಾಯಣ ಆಗಿಬಿಡ್ತೀನಿ, ನಿನ್ನನ್ನು ಮದುವೆ ಆಗಿ ನಿನ್ನ ಆಸೆಯನ್ನು ಈಡೇರಿಸ್ತೀನಿ ಅಂತೇಳಿ ಆ ಸಮುದ್ರದ ಮೇಲೆ ತಾಯಿಯನ್ನು ಬೂದಿಯೇವಿಯಾಗಿ ನೆಲೆಸಿದರಂತೆ ತ್ರಿಮೂರ್ತಿಗಳು ಸೃಷ್ಟಿಕರ್ತರು.